सो नोड़ता इदिरा इदोंदु ಬಡವರ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತಲೇ ಹೇಳ್ಬೋದು. ಮಿಡಲ್ ಕ್ಲಾಸ್ ಆಗಿರ್ಬೋದು, ನಮ್ಮಂಥ ಮಿಡಲ್ ಕ್ಲಾಸ್ ಅಂತ ಬಡವ್ರಿಗೆ ಇದೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ದಂಗೆನೆ. ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಇವಿ ಕನ್ನಡಿಗ, ನಾನು ನಿಮ್ಮ ಅರ್ಜುನ್. ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡ್ತಾ ಇರೋದಕ್ಕೆ ಒಂದು ರೀಸನ್ ಇದೆ. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಇವತ್ತು ಸಂಡೇ ಬೇರೆ. ಏನಂದರೆ ಕೇರ್ ಮಾರ್ಕೆಟ್ ಬೆಂಗಳೂರಿಗೇ ತುಂಬ ದೊಡ್ಡದಾದಂಥ ಮಾರ್ಕೆಟ್ ಇದು. ಆಮೇಲೆ ಸಂಡೇ ಅಂದ ತಕ್ಷಣ ಮಾರ್ಕೆಟಿಗೆ ಸುಮಾರು ಜನಕ್ಕೆ ನೆನಪಾಗೋದು ಸಂಡೇ ಬಜಾರ್. ಸೊ ಸಂಡೇ ಬಜಾರ್ ಇಲ್ಲಿ ಎರಡು ಕಡೆ ನಡೆಯುತ್ತೆ. ಒಂದು ಮಾರ್ಕೆಟ್ ಹತ್ರ ಅವಿನಿ ರೋಡಲ್ಲಿ ಒಂದು ನಡೆಯುತ್ತೆ, ಆಮೇಲೆ ಬಿ ವಿ ಕ್ಯಾಂಗ ರೋಡಲ್ಲಿ ನಡೆಯುತ್ತೆ. ಬಿ ವಿ ಕ್ಯಾಂಗ ರೋಡಲ್ಲಿ ಬಂದು ನಿಮಗೆ ಬರೀ ಸ್ಕ್ರ್ಯಾಪ್ ಐಟಮ್ಸು ಪ್ಲಸ್ ಎಲೆಕ್ಟ್ರಿಕಲ್ ಐಟಮ್ಸು ಆಮೇಲೆ ಮೆಕ್ಯಾನಿಕಲ್ ಐಟಮ್ಸು. ಸೊ ನಾನು ಇವತ್ತು ಆ ಸೈಡಿಗೆ ಹೋಗ್ತಾ ಇಲ್ಲ, ನಾನು ಹೋಗ್ತಾ ಇರೋದು ಬಂದು ಅವಿನಿ ರೋಡ್ ಸೈಡಲ್ಲಿ. ಸೊ ಹಾಗಾಗಿ ಈ ವಿಡಿಯೋ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿ, ಎಂಜಾಯ್ ಮಾಡಿ, ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಕ್ಚುಲಿ ಫ್ಲೈಓವರಿಂದ ಇಳ್ಕೊಂಡು ಕೆಳಗೆ ಬರ್ತಾ ಇದ್ದೀನಿ, ಮಾರ್ಕೆಟ್ ಫ್ಲೈಓವರ್ ಕೆಳಗಡೆಯಿಂದ ಬರ್ತಾ ಇರೋದು. ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅನ್ನೋದು. ಇದು ಮಾರ್ಕೆಟ್ ಸಿಗ್ನಲ್ ಆ್ಯಂಡ್ ಫ್ಲೈಓವರ್. ಇದು ಸಿಗ್ನಲ್ ತುಂಬ ಫೇಮಸ್ಸು, ಯಾಕೆ ಅಂದರೆ ಸುಮಾರು ಬೆಳಗ್ಗೆನೇ ಇಲ್ಲಿ ರಶ್ ಆಗಿಬಿಡುತ್ತೆ ಮಾರ್ಕೆಟು. ನೀವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಆ ರೇಂಜಿಗೆ ಜನ ಇರ್ತಾರೆ ಬೆಳಗ್ಗೆ ಹೊತ್ತಿಲ್ಲಿ. ಸೊ ನಾವಿವಾಗ ಎಂಟ್ರಿ ಆಗ್ತಾ ಇದ್ದೀವಿ ಬಡವರ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತಲೇ ಹೆಸರಾದ ಸಂಡೇ ಬಜಾರ್, ಅವಿನಿ ರೋಡ್ ಸಂಡೇ ಬಜಾರಲ್ಲಿ. ಸೊ ನೋಡ್ತಾ ಇದ್ದೀರಾ ಇದೊಂದು ಬಡವರ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತಲೇ ಹೇಳ್ಬೋದು. ಮಿಡಲ್ ಕ್ಲಾಸ್ ಆಗಿರ್ಬೋದು, ನಮ್ಮಂಥ ಮಿಡಲ್ ಕ್ಲಾಸ್ ಅಂತ ಬಡವ್ರಿಗೆ ಇದೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ದಂಗೆ. ಬ್ಯಾಗ್ಸ್ಗಳು ಆ ಕಡೆ, ಬಟ್ಟೆ ಅಂಗಡಿ, ಹೆಡ್ಫೋನ್ಸು, ಸ್ಪೀಕರ್ಸು. ಅವರು ನೋಡಿ ಕ್ಯಾಮ್ರಾ ನೋಡಿ ಹೇಳ್ತಾ ಇದ್ದಾರೆ, ಕ್ಯಾಮ್ರಾ ನೋಡಿ ಹೇಳ್ತಾ ಇದ್ದಾರೆ ನೋಡಿ ಅವರನ್ನು. ಇಲ್ಲಂತೂ ನಿಮಗೆ ಏನು ಐಟಮ್ ಬಟ್ಟೆಗಳು ಏನು ಬೇಕಾದ್ರೂ ಸಿಗುತ್ತೆ, ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ, ಅಷ್ಟು ಕಾಸ್ಟ್ಲಿನೂ ಅಂತಲೂ ಅನಿಸಲ್ಲ ನಿಮಗೆ. ಆ್ಯಕ್ಚುಲಾಗಿ ಸೂಪರಾಗೂ ಇರುತ್ತೆ ಬಟ್ಟೆ ಕ್ವಾಲಿಟಿ, ನೋಡ್ಕೊಂಡು ತೊಗೊಳ್ಳಿ ಅಷ್ಟೇ. ಇಲ್ಲಿ ಬಂದು ತೊಗೊಳ್ತೀರಾ ಅಂದರೆ ಕೇಳಿಸ್ಕೊಳ್ತಾನೆ ಇದ್ರಲ್ಲ ಬಟ್ಟೆ ಪ್ರೈಸಸ್ ಹೇಳ್ತಾ ಇರೋದು. 150, 100 ಎಲ್ಲನೂ ಎಲ್ಲ ಥರನೂ ಇರುತ್ತೆ ಇಲ್ಲಿ. ₹100, ₹150 ಎಲ್ಲ ಥರನೂ ಇದೆ. ಬೆಲ್ಟು, ಬೆಲ್ಟ್ ಅಂಗಡಿನೂ ಇದೆ, ಇಲ್ಲೇ ಬೆಲ್ಟ್ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ. ಬಟ್ಟೆ ಅಂಗಡಿ, ವಾಚು, ವಾಚ್ ನಿಮಗೆ ಮುಂದೆ ತೋರಿಸ್ತೀನಿ. ಎಷ್ಟು ರಶ್ ಇದೆ ಅನ್ನೋದು ನೋಡಿ. ಮೊದಲು ಇಂಥ ರಶಲ್ಲೂ ಗಾಡಿ ಓಡಿಸ್ಬೇಕು ಅಂದರೆ ಇರಿಟೇಟ್ ಆಗಿಬಿಡುತ್ತೆ. 150 rupees ಕರೀತಾರೆ ಅದು ನೋಡಿ ಅವರು. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನೀವು ಸಂಡೇಸು ಅದು ಅವಿನಿ ರೋಡ್ ರೋಡ್ಗೆ ಮತ್ತು ಬಿ ವಿ ಕ್ಯಾನ್ ರೋಡ್ಗೆ ಹೋಗಬೇಕು ಸಂಡೇ ಬಜಾರ್ಗೆ. ಸೊ ಡಿಫ್ರೆಂಟಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ. ನೀವು ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿರಲ್ಲ, ಆ ರೇಂಜಿಗೆ ಇರುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸು. ನಡ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಜನ ಇದ್ದಾರೆ ಇವತ್ತು. ಪಾಪ ಮಗು ಕಾಲು ತೊಳೆದ್ಬಿಟ್ಟೆ. ಸುಮಾರು ಜನ ಗಮನಿಸ್ತಾ ಇದ್ದಾರೆ ಕ್ಯಾಮ್ರಾನೇ, ನೀವು ನೋಡ್ತಾ ಇರ್ತೀರ. ಪರ್ಚೇಸಿಂಗ್ ಅಂತ ಬಂದರೆ ಹಿಂಗೆ ಸ್ಯಾರಿ ಬ್ಯಾಗ್ಗಳೆಲ್ಲ ಎತ್ಕೊಂಡು ಬಂದ್ಬಿಡ್ತಾರೆ, ಆರಾಮಾಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿದ್ರಲ್ಲ ನೀವೇನೆ ನೋಡಿ, ಗಮನಿಸ್ತಾರೆ ಸುಮಾರು ಜನ. ಯಾರಪ್ಪ ಏನೋ ಒಳ್ಳೆ ಮೆಂಟಲ್ ಥರ ಏನೋ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾವನೆ ಅಂತ.
ಬಟ್ಟೆ ಅಂಗಡಿಗಳು ನೀವೇ ನೋಡ್ತಾ ಇದ್ದೀರಾ. ಮಕ್ಕಳು ಬಟ್ಟೆಗಳು ಇಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ, ದೊಡ್ಡವ್ರ ಬಟ್ಟೆನೂ ಸಿಗುತ್ತೆ. ಬಟ್ ಈ ಕಡೆ ರೋಡ್ ಹೋಗೋದಕ್ಕಿಂತ ನೀವು ಬಿ ವಿ ಕ್ಯಾಂಗರ್ ರೋಡು ಸೈಡ್ ಆ ಕಡೆ ಹೋಗ್ಬಿಟ್ರಿ ಅಂದರೆ ಆ ಕಡೆ ಸೂಪರಾಗಿ ಸಿಗುತ್ತೆ. ಅವಿನಿ ರೋಡಲ್ಲಿ ಅಷ್ಟು ಕಡಿಮೆ ನಿಮಗೆ ದೊಡ್ಡವ್ರ ಬಟ್ಟೆ ಸಿಗೋದು. ಮ್ಯಾಟ್ಸು, ಅಂಬ್ರೆಲಾ ಎಲ್ಲನೂ ಇಲ್ಲೇ ಇದೆ. ಡಿಸೈನಸ್ಸು ಎಲ್ಲನೂ ಸಿಗುತ್ತೆ, ಚೆನ್ನಾಗಿರುತ್ತೆ. ನೀವು ತೊಗೊಳ್ಬೋದು ಆರಾಮಾಗಿ, ದುಡ್ಡು ಕೊಟ್ಟು ತೊಗೊಳ್ಳೋ ಪ್ರೈಸ್ಗೇನೆ ಇರುತ್ತೆ. ಬಟ್ ಏನಂದರೆ ಬಾರ್ಗಿಂಗ್ ಮಾಡಬೇಕು, ಪ್ರೈಸಸ್ ಕೂಡ ಜಾಸ್ತಿ ಹೇಳಿಬಿಡ್ತಾರೆ ಒಂದೊಂದ್ಸತಿ. ಬಟನ್ ಚೆನ್ನಾಗಿದೆ ನೋಡಿ, ನೈಟ್ ಡ್ರೆಸ್ಸಸ್ಸು, ಪ್ಯಾಂಟು, ನೈಟ್ ಡ್ರೆಸ್ಸು, ಪ್ಯಾಂಟು ಎಲ್ಲನೂ ಒಂಥರ ಸೂಪರ್ ಆಗಿರುತ್ತೆ. ಹಾಯ್, ಕ್ಯಾಮ್ರಾ ನೋಡಿ ಅವರು ಹಾಯ್ ಮಾಡ್ತಾ ಇದ್ದಾರೆ. ಸೂಪರ್ಸು ಮಕ್ಕಳ ಡ್ರೆಸ್ಗಳು ನೋಡಿ ಸೂಪರ್ ಆಗಿದೆ. ಇಲ್ಲಿ ಎಲ್ಲ ಒಂಥರ ಆಸಮ್ ಆಗಿದೆ ಬಟ್ಟೆಗಳು. ಸೂಪರ್ ಆಗಿದೆ ನೋಡಿ ಮಕ್ಕಳ ಬಟ್ಟೆಗಳು ಕೂಡ, ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು. ಅದಕ್ಕೆ ಹೇಳೋದು ಸಂಡೇ ಬಜಾರ್ ಬಂದು ಬಡವರ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ. ಒಂದು ರಿಚ್ ರೇಂಜ್ ರಿಚ್ ಆಗಿರುವಂಥ ಡ್ರೆಸ್ಗಳು ಕೂಡ ನಿಮಗೆ ಇಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ, ಅಷ್ಟು ಕಾಸ್ಟ್ ಅಂತಲೂ ಅನಿಸೋದಿಲ್ಲ. ನೋಡ್ತಾ ಇದ್ದೀರಾ ಎಷ್ಟು ಜನ ಟ್ರಾಫಿಕ್ಕಲ್ಲಿದೆ, ಇಲ್ಲಿ ಓಡಾಡೋದೇ ಕಷ್ಟ ಆಗಿಬಿಟ್ಟಿದೆ. ಅಷ್ಟೊಂದು ಪ್ರಾಬ್ಲಮ್ ಅಂದರೆ ಅಷ್ಟು ರಶ್ ಇರುತ್ತೆ ಇಲ್ಲಿ ಯಾವಾಗ್ಲೂ ತುಂಬ ಕಷ್ಟನೇ. ಇದು ನಾರ್ಮಲ್ ಸಂಡೇಸ್ ಮಾತ್ರನೇ ಹಿಂಗೆ ಅಂತಲ್ಲ, ಹಬ್ಬ ಏನಾದ್ರು ಬಂದ್ಬಿಡ್ತು ಅಂದರೆ ಇದಕ್ಕಿಂತ ಹೆವಿಯಾಗಿರುತ್ತೆ ಇಲ್ಲಿ ರಶ್ಶು. ಯಾಕೆಂದರೆ ಈ ರೋಡ್ ಬಂದು ಮಾರ್ಕೆಟಿಂದ ಮೈಸೂರು ಬ್ಯಾಂಕಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗುವಂಥ ರೋಡು. ಈ ರೋಡ್ಗೆ ಬಸ್ ಬಿಡಬೇಕು ಅಂತಲೇ ಗೌರ್ಮೆಂಟ್ ಒಂದ್ಸತಿ ಆಯಿತು ಮಾತು, ಬಟ್ ಆದರೆ ಆಟೋದವರೆಲ್ಲ ಬಿಡಬಾರ್ದು ಅಂತ ಸ್ಟ್ರೈಕ್ ಆಗೋ ಲೆವೆಲ್ಗೂ ಹೋಗಿತ್ತು. ಬಟ್ ಇಲ್ಲಿ ಬೆಳಗ್ಗೆ ಮಾರ್ಕೆಟಿಂದ ಮೈಸೂರು ಬ್ಯಾಂಕ್ವರೆಗೂ ಬೆಳಗ್ಗೆ ಒಂದು 7:30-8 ಗಂಟೆ ಹಂಗೆ ಮಾತ್ರ ಒಂದೇ ಒಂದು ಬಸ್ ಹೋಗುತ್ತೆ, ಅದು ಬಿಟ್ಟರೆ ಬೇರೆ ಬಸ್ಸಸ್ ಹೋಗೋದಿಲ್ಲ. ಹಾಂ, ನೋಡಿದ್ರಲ್ಲ ಸ್ನೇಹಿತರೆ, ಇದು ನಮ್ಮ ಚಿಕ್ಕಪೇಟೆ ಅವಿನಿ ರೋಡಿನ ಪರಿಸ್ಥಿತಿ. ಸಂಡೇ ಬಂದಾಗ ಸಂಡೇ ನಡೆಯುವಂಥ ಸಂಡೇ ಬಜಾರಿನ ಪರಿಸ್ಥಿತಿ. ನಾನು ಆ್ಯಕ್ಚುಲಿ ಈ ರೋಡಲ್ಲಿ ಓಡಾಡೋದಿಲ್ಲ, ಮೇನ್ ರೋಡಲ್ಲಿ ನಾನು ಹೋಗೋದು ಒಳಗಡೆ ಗಲ್ಲಿ ರೋಡಲ್ಲಿ ನಾನು ಜಾಸ್ತಿ ಓಡಾಡೋದು. ಇವತ್ತು ಸಂಡೇ ಬಜಾರ್ ಇರುತ್ತೆ ಅನ್ನೋ ರೀಸನ್ಗೋಸ್ಕರನೇ ಈ ಮೇನ್ ರೋಡಲ್ಲಿ ಬಂದೆ, ನಿಮಗೋಸ್ಕರ ಈ ವ್ಲಾಗ್ನ ಮಾಡಬೇಕು ಅಂತಲೇ ಬಂದಿದ್ದು. ಸೊ ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಹೇಳಿ, ನನ್ನ ವೀಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ನನ್ನ ಮುಂದಿನ ವೀಡಿಯೋಗೋಸ್ಕರ ವಾಚ್ ಮಾಡ್ತಾ ಇರಿ. ಐ ವಿಲ್ ಕಮಿಂಗ್ ಸೂನ್ ಬ್ಯಾಕ್. ಬಾಯ್.